ಪಿಝಾಕ್ಕೆ ಪಿಝಾ ಸಾಸ್ ಮೇನ್ ಆಗಿರುತ್ತೆ. ಪಿಝಾ ಬೇಸ್ ಮೇಲೆ ಅದನ್ನು ಹಚ್ಚಿ ಅದರ ಮೇಲೆ ಚೀಸನ್ನು ಉದುರಿಸಿ ನಾವು ಪಿಝಾವನ್ನು ಮಾಡ್ತೀವಿ. ಈ ಪಿಝಾ ಸಾಸನ್ನು ಮನೆಯಲ್ಲಿಯೇ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿವತ್ತು ತೋರಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಮೊದಲಿಗೆ ಬೆಣ್ಣೆಯನ್ನು ಬಿಸಿ ಮಾಡ್ಕೋಬೇಕು. ಅದಕ್ಕೆ ಸಣ್ಣಗೆ ಹೆಚ್ಚಿದಂತಹ ಬೆಳ್ಳುಳ್ಳಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ, ಮತ್ತು ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಚೆನ್ನಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಬಾಡಿದ ಮೇಲೆ ಅದಕ್ಕೆ ಕೆಂಪು ಮೆಣಸಿನ ಪುಡಿಯನ್ನು ಹಾಕೋಬೇಕು. ನಂತರ ಪ್ಯೂರಿ ಮಾಡಿದ ಟೊಮೆಟೊ, ನಾವು ರುಬ್ಬಿದಂತಹ ಟೊಮೆಟೊವನ್ನು ಇದಕ್ಕೆ ಹಾಕಬೇಕು. ಟೊಮೆಟೊ ಹಣ್ಣಾಗಿದ್ದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಅದಕ್ಕೋಸ್ಕರ ಹಣ್ಣಾಗಿರೋ ಕೆಂಪಾಗಿರೋ ಟೊಮೆಟೊವನ್ನು ಆದಷ್ಟು ತಗೊಳ್ಳಿ. ಈಗ ಈ ಮಿಶ್ರಣಕ್ಕೆ ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು, ಒರಿಗೆನೊ, ಇದುವೇ ಮೇನ್ ಫ್ಲೇವರನ್ನು, ಪರಿಮಳವನ್ನು, ಅರೋಮವನ್ನು ಈ ಪಿಝಾ ಸಾಸ್ಗೆ ಕೊಡುತ್ತೆ. ಇಟಾಲಿಯನ್ ಹರ್ಬ್ಸ್ ಅಂತ ಕರೀತಾರೆ, ಅದು ಅಂಗಡಿಗಳಲ್ಲಿ ಸಿಗುತ್ತೆ. ಅದು ಪಿಝಾ ಸೀಸನಿಂಗ್ ಅಂತ ಸಿಗುತ್ತೆ, ಪಿಝಾ ಪುಡಿ ನಿಮಗೆ ಅದು ಕೂಡ ಅಂಗಡಿಯಲ್ಲಿ ಸಿಗುತ್ತೆ. ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಹೊಂದಿಸಬೇಕು. ಮುಚ್ಚಿ ಮಿಶ್ರಣ ಗಟ್ಟಿಯಾಗೋವರೆಗೂ ನೀವು ಇದನ್ನು ಕುದಿಸಬೇಕು. ಎಷ್ಟು ಗಟ್ಟಿ ಸಾಧ್ಯವೋ ಅಷ್ಟು ಗಟ್ಟಿಯಾಗಿ ಇದನ್ನು ರೆಡಿ ಮಾಡ್ಕೋಬೇಕು ಈ ಸಾಸನ್ನು. ಈಗ ಇದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪನ್ನು ಹಾಕಬೇಕು. ಟೊಮೆಟೊ ಸಾಸನ್ನು ಹಾಕಿ ಮೊದಲೇ ಹೇಳಿದ ಹಾಗೆ ಮಿಶ್ರಣ ಗಟ್ಟಿಯಾಗೋವರೆಗೂ ಇದನ್ನು ಕುದಿಸಬೇಕು. ನೀವು ಮಿಶ್ರಣ ಗಟ್ಟಿಯಾದರೆ ಸ್ವಲ್ಪ ದಿನ ಇದನ್ನು ಇಟ್ಕೋಬೋದು. ನೋಡಿ, ಈ ರೀತಿ ಟೊಮೆಟೊ ನೀರೆಲ್ಲ ಹೋಗಿ ಗಟ್ಟಿಯಾದ ಮಿಶ್ರಣ ರೆಡಿಯಾಗುತ್ತೆ. ನೋಡಿ, ಗಟ್ಟಿಯಾಗಿ ಪಿಝಾ ಸಾಸ್ ರೆಡಿ ಆಯಿತು. ಇದನ್ನು ನೀವು ಗಾಳಿಯಾಡದ ಡಬ್ಬದಲ್ಲಿ ಶೇಖರಿಸಿ ಇಟ್ಕೋಬೋದು. ನೋಡಿದ್ರಲ್ಲ ಪಿಝಾ ಸಾಸ್ ಎಷ್ಟು ಈಸಿ ಅಂತ. ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.